ಕ್ಲಿಯರ್ ಇನ್ಸ್ಟ್ರೂಮೆಂಟ್ ಅದು 25 ಲಕ್ಷ 30 ಲಕ್ಷ ಒಂದು ಅದನ್ನ ಕೊಡಿಸೋದಕ್ಕೆ ಒಂದು ವಿಶೇಷವಾದಂತಹ ಯೋಜನೆ ನಮ್ಮದು. ಈ ಡಯಾಲಿಸಿಸ್ ಇದ್ದರು ಬಹಳ ದೊಡ್ಡ ಅವರ ಬದುಕು ಬಹಳ ಕಷ್ಟ ಆಗಿರ್ತದೆ. ಅದು 30,000 ಸೈಕಲ್ ಇತ್ತು, ಅದು 60,000 ಹೆಚ್ಚು ಮಾಡಿದೆ ಕ್ಯಾನ್ಸರ್ಗೆ. 10 ಕೇಂದ್ರಗಳನ್ನ ವಿಶೇಷವಾಗಿ ಕೀಮೋಥೆರಪಿ ಕೇಂದ್ರಗಳನ್ನ ಈ ವರ್ಷ ಪ್ರಾರಂಭ ಮಾಡ್ತದೆ ಕ್ಯಾನ್ಸರ್ ಇರುವಂತ. ಅಲ್ಲದೆ ಆಸಿಡ್ ದಾಳಿಗಾದಂತ ಮಕ್ಕಳಿಗೆ, ನಾವು ಆಸಿಡ್ ದಾಳಿಗಾದಂತ ಹೆಣ್ಣು ಮಕ್ಕಳಿಗೆ ಇವತ್ತು 3,000 ರೂಪಾಯಿ ಇತ್ತು, ಅದನ್ನ 10,000 ರೂಪಾಯಿಗೆ ಇವತ್ತು ಆಶಾಶ್ರಮವನ್ನು ಏರಿಸುವಂತ ಕೆಲಸವನ್ನು ಮಾಡಿದ್ದೆ. ನನಗಿನ್ನ ಕೆಲವು ನೆನಪಾಗ್ತಾ ಇಲ್ಲ ಬಹಳಷ್ಟು. ಹಾ, ಮೈಸೂರಿಗೂ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ನ ಒಂದು ಕೇಂದ್ರವನ್ನು ಕೂಡ ಕೊಟ್ಟೆ. ಈ ತರ ಸಮಾಜದಲ್ಲಿರುವಂತಹ ಕಷ್ಟದಲ್ಲಿರುವಂತವ್ರಿಗೆ ಈ ಸದ್ಯ ಬಜೆಟ್ನಲ್ಲಿ ವಿಶೇಷವಾದಂತ, ಈಗಾಗಲೇ ನಮ್ಮ ರಾಮದಾಸರು ಹೇಳಿದ್ರು ಟ್ರಾನ್ಸ್ಜೆಂಡರು ಮತ್ತು ಹೆಣ್ಣು ಮಕ್ಕಳಿಗೆ ಏನು ಮಾಡಿದ್ರು, ಅವ್ರಿಗೆ ಒಂದು ಆಶ್ರಯ ಇರೋದಿಲ್ಲ, ಅವ್ರಿಗೆ ಮನೆ ಕಟ್ಟುವಂತ ಕೆಲಸವನ್ನು ಮಾಡಿ ಈ ರೀತಿ ಮಾನವೀಯತೆ ಇರುವಂತಹ 10 ಹಲವಾರು ಯೋಜನೆಗಳನ್ನ ಇವತ್ತು ನಾವು ಬಜೆಟ್ ಅಲ್ಲಿ ಕೊಟ್ಟಿದ್ದೀವಿ. ದೊಡ್ಡ ದೊಡ್ಡ ಯೋಜನೆಗಳ ಬಗ್ಗೆ ಮಾತನಾಡುವುದು ಒಂದ್ ಕಡೆ ಇರಲಿ, ಈ ಸಂದರ್ಭ ಈ ತರ ಸಮಾಜದಲ್ಲಿ ನೋವು ಇರೋರಿಗೆ ಸ್ವಲ್ಪ ಆದ್ರೂ ಕೂಡ ನೋವು ಕಡಿಮೆ ಮಾಡುವಂತ ಒಂದು ಮಾನವೀಯತೆಯ ವಿಚಾರವನ್ನು ನನ್ನ ಬಜೆಟ್ನಲ್ಲಿದೆ. ಮತ್ತು ವಿಶೇಷವಾಗಿ ಮಕ್ಕಳಿಗೆ ಪೌಷ್ಟಿಕತೆ ಅರ್ಹತೆ ಶಿಕ್ಷಣ ಆರೋಗ್ಯ ಅದಕ್ಕಾಗಿ ಇವತ್ತು 40,944 ರೂಪಾಯಿ ನಮ್ಮ ಒಟ್ಟು ಬಜೆಟ್ನಲ್ಲಿ ಎಲ್ಲ ಕಾರ್ಯಕ್ರಮಗಳು ಸೇರಿಸಿಕೊಡ್ತಾ ಇದ್ದೇವೆ. ವುಮನ್ ಅಂಡ್ ಚೈಲ್ಡ್ ವೆಲ್ಫೇರ್ಗೆ ಹೆಣ್ಣು ಮಕ್ಕಳ ಅಭಿವೃದ್ಧಿಗೆ ಅಲ್ಲಿನೂ ಪೋಷಣೆ ಇದೆ. MMR ಮತ್ತು CMR ಇವುಗಳ ಸರಿಯಾದ ರೀತಿಯಲ್ಲಿ ನಮಗೆ ನಿಯಂತ್ರಣ ಆಗಬೇಕು ಅನ್ನುವಂಥ ಕಾರಣದಿಂದ ಪೌಷ್ಟಿಕತೆ ಮತ್ತು ಅವರಿಗೆ ಸ್ವಯಂ ಉದ್ಯೋಗವನ್ನು, ಸುಮಾರು 4 ಲಕ್ಷ ಹೆಣ್ಣು ಮಕ್ಕಳಿಗೆ ಈ ವರ್ಷ ಸ್ವಯಂ ಉದ್ಯೋಗವನ್ನು ಮಾಡಿ ಅವರು ಏನು ಇವತ್ತು ಜೀವನೋಪಯೋಗ ದುಡಿತಾ ಇದ್ದಾರೆ ಅವರ ಆರ್ಥಿಕ ಬೆಳವಣಿಗೆ ಕೂಡ ಅವರು ಪಾಲಿರಬೇಕು ಅನ್ನುವಂಥ ಕಾರಣದಿಂದ ಯೋಜನೆಯನ್ನು 500 ಕೋಟಿ ರೂಪಾಯಿಯಲ್ಲಿ ಅವರಿಗೆ ಮಾಡಿದೆ. ಒಟ್ಟು 43,000 ಕೋಟಿ ರೂಪಾಯಿ ಹೆಣ್ಣು ಮಕ್ಕಳ ಅಭಿವೃದ್ಧಿಗಾಗಿ ಇವತ್ತು ನಾವೆಲ್ಲ ಕಾರ್ಯಕ್ರಮಗಳು ಸೇರಿಸಿ ಅದನ್ನು ಮಾಡ್ತೇವೆ. ಯಾಕಂದರೆ ನಾನು ನಂಬಿರುವಂಥದ್ದು ಎಕಾನಮಿ ಆರ್ಥಿಕತೆ ಅಂತಂದರೆ ದುಡ್ಡಲ್ಲ, ಆರ್ಥಿಕತೆ ಅಂದರೆ ದುಡ್ಡಲ್ಲ, ಆರ್ಥಿಕತೆ ಅಂದರೆ ನಮ್ಮ ಜನ ಪೀಪಲ್. ಜನ ದುಡಿಮೆ ಮಾಡಿದ್ರೆ ಆರ್ಥಿಕತೆ ತಾನೇ ಬರುತ್ತೆ. ಹೀಗಾಗಿ ಹಿಂದೆಲ್ಲ ಒಂದು ಗಾದೆ ಮಾತಿತ್ತು, ದುಡ್ಡೇ ದೊಡ್ಡಪ್ಪ ಅಂತ. ಆದರೆ ಇವತ್ತಿನ ಕಾಲದಲ್ಲಿ ದುಡ್ಡೇ ದೊಡ್ಡಪ್ಪ ಅಲ್ಲ, ದುಡಿಮೆಯೇ ದೊಡ್ಡಪ್ಪ. ಅದಕ್ಕೆ ಪ್ರೋತ್ಸಾಹ ಕೊಡುವಂಥ ಕೆಲವು ಕಾರ್ಯಕ್ರಮಗಳನ್ನ ಇವತ್ತು ನಾವು ರೂಪಿಸಿದ್ದೇವೆ. ಮೈಸೂರಿಗಾಗಿ ವಿಶೇಷವಾಗಿ ಮೈಸೂರಿನ KR ಆಸ್ಪತ್ರೆ 100 ವರ್ಷ ಆಗೋದ್ರಿಂದ 85 ಕೋಟಿ ರೂಪಾಯಿಯಲ್ಲಿ ಅದನ್ನು ಅಭಿವೃದ್ಧಿ ಮಾಡೋದಕ್ಕೆ ನಮ್ಮ ಬಜೆಟ್ನಲ್ಲಿ ಅನುದಾನವನ್ನು ಮೀಸಲಿಟ್ಟಿದ್ದೇವೆ. ಹಂಗೆ ಮೈಸೂರಿನ ಏರ್ಪೋರ್ಟ್ ವಿಸ್ತರಣೆಗೆ 185 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದರ ಲ್ಯಾಂಡ್ ಎಕ್ವಿಷನ್ ಇದರ ಕೆಲಸವನ್ನು ಇದೇ ವರ್ಷ ಮಾಡೋದಕ್ಕೆ ನಮ್ಮ ಬಜೆಟ್ನಲ್ಲಿ ಒಂದು ಅನುದಾನವನ್ನು ಕೊಟ್ಟಿದ್ದೇವೆ. ಅದೇ ರೀತಿ ಮೈಸೂರು ನಗರದ ಮಹಾನಗರ ಪಾಲಿಕೆಗೆ ಬೇರೆ ಬೇರೆ ಯೋಜನೆ ಅಡಿಯಲ್ಲಿ ವಿಶೇಷ ಅನುದಾನವನ್ನು ಈಗಾಗಲೇ ಕೊಟ್ಟಿದ್ದೇವೆ. ಹೀಗೆ ಎಲ್ಲ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿಯ ಜೊತೆಗೆ ನಮ್ಮ ಮಾನವ ಸಂಪನ್ಮೂಲ ಅಭಿವೃದ್ಧಿಗೆ ವಿಶೇಷವಾಗಿ ಒತ್ತು ಕೊಟ್ಟಿದ್ದೇವೆ. ಶಕ್ತಿಧಾಮ ಈ ಮಾನವ ಸಂಪನ್ಮೂಲ ಅಭಿವೃದ್ಧಿಗೆ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ಆಡ್ತಾ ಇದೆ. ಇದರ ಯಶಸ್ಸು ಬಹಳ ಮುಖ್ಯ. ಇದು ಯಶಸ್ವಿ ಆದರೆ ಇದರ ಪ್ರೇರಣೆಯಿಂದ ಬೇರೆ ಬೇರೆ ಕಡೆ ಈ ಥರದ ಒಂದು ಸಂಸ್ಥೆಗಳು ಹುಟ್ಟು ಬರಲಿ ಅನ್ನುವಂಥ ಮಾತನ್ನ ನಾನು ಆಶಿಸ್ತೇನೆ. ಹೀಗಾಗಿ ಕೆಲವು ಸಂಸ್ಥೆಗಳಿಗೆ ನಾನು ವಿಶೇಷ ಅನುದಾನ ಏನು ಕೊಡ್ತೀನಿ ಅಂತ ಹೇಳಿದ್ದೆ. ಅದರಲ್ಲಿ ಶಕ್ತಿಧಾಮವು ಕೂಡ ಪ್ರಮುಖವಾಗಿರುವಂಥದ್ದು. ಅಂತಹ ಸಂಸ್ಥೆಗಳಿಗೆ ಕೊಡಬೇಕೆನ್ನುವಂಥ ಪ್ರೇರಣೆ ನನಗೆ ಸಿಕ್ಕಿದ್ದು ನಮ್ಮ ಶಿವರಾಜ್ಕುಮಾರ್ ಭೇಟಿಯಾಗಿ ಶಕ್ತಿಧಾಮದ ಬಗ್ಗೆ ಚರ್ಚೆ ಮಾಡಿದಾಗ ಆ ಒಂದು ವಿಚಾರ ನನಗೆ ಬಂತು. ಹೀಗಾಗಿ ವಿಶೇಷ ಅನುದಾನ ಏನು ಕೊಡ್ತಾ ಇದ್ದೇನೆ ಅದನ್ನು ನಮ್ಮ ಇವರು ಜಯದೇವ್ ಅವರು ಪದೇ ಪದೇ ಎಷ್ಟು ಕೊಡ್ತೀನಿ ಎಷ್ಟು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ಎಣಿಸಿದೆ ಹಾಗೆ ಈಗ ಸದ್ಯ ಹೇಳಿದ್ರು. ಅದಕ್ಕಾಗಿ 5 ಕೋಟಿ ರೂಪಾಯಿನ ಕೊಡ್ತೀನಿ ಅಂತ ಈ ಸಂದರ್ಭಕ್ಕೆ ಒಂದು ಒಳ್ಳೆಯ ವಿದ್ಯಾಲಯ ಆಗಲಿ
ಬಯಸಿ ಮೈಸೂರಿನ ಮಹಾಜನತೆಯನ್ನು ನೋಡುವಂತಹ ಭಾಗ್ಯ ತಾವೆಲ್ಲ ಸೇರಿ ಕಲ್ಪಿಸಿಕೊಟ್ಟಿದ್ರಿ. ಗುರುಗಳ ಆಶೀರ್ವಾದವನ್ನು ಪಡೆಯುವಂತಹ ಭಾಗ್ಯ ತೋರಿಸಿದ್ರಿ. ಎಲ್ಲರಿಗೂ ಮತ್ತೊಮ್ಮೆ ಮುಸ್ಸಂಜೆಯ ವಂದನೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ನಮ್ಮ ಹೃದಯಪೂರ್ವಕ ನಮನಗಳೊಂದಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಸಂಸ್ಥೆಯ ಸರ್ವತೋಮುಖ ಬೆಳವಣಿಗೆಗಾಗಿ